ಪ್ರತಾಪ್ ಸಿಂಹನನ್ನ ಈ ಬಾರಿ ಸೋಲಿಸಬೇಕು ಎಂಬ ಸಿಎಂ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಯಾವ ಬಡಾವಣೆಯಲ್ಲಿ ನಿಂತು ನನ್ನನ್ನ ಸೋಲಿಸಲು ಹೇಳಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೇನೆ ಮೈಸೂರಿನ ಕುವೆಂಪು ನಗರದಲ್ಲೋ ಸರಸ್ವತಿಪುರಂನಲ್ಲೋ ಅಥವಾ ಸಿದ್ಧಾರ್ಥ ಬಡಾವಣೆಯಲ್ಲೋ ಬಂದು ಸಿಎಂ ಈ ರೀತಿ ಹೇಳೋಕಾಗಲ್ಲ ಇನ್ನು ಉದಯಗಿರಿಯ ಸಿದ್ದರಾಮಯ್ಯ ಬಾಂಧವರ ಮುಂದೆ ಹೋಗಿ ಸೋಲಿಸಲು ಕರೆ ಕೊಟ್ಟಿದ್ದಾರೆ ಅಂತ ಸಿಂಹ ಸಿಎಂ ಗೆ ಟಾಂಗ್ ಕೊಟ್ಟಿದ್ದಾರೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ ಬಾಗಿನ ಅರ್ಪಿಸಲೆಂದೇ ಸಿಎಂ ಇಂದು ವಿಜಯನಗರಕ್ಕೆ ಭೇಟಿ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಎಂಬಿ ಪಾಟೀಲ್ ಆರ್ಬಿ ತಿಮ್ಮಾಪುರ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಸಿಎಂ ಗೆ ಸಾಥನ ನೀಡಿದ್ದಾರೆ ಇನ್ನು ವಿಜಯಪುರ ಆಲಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬರುವಾಗಲೂ ಸಿಎಂ ಹಾಗೂ ಡಿಸಿಎಂ ಅಂತರ ಕಾಯ್ದುಕೊಂಡಿದ್ದಾರೆ ಒಂದೇ ಹೆಲಿಕಾಪ್ಟರ್ ನಲ್ಲಿ ಇಳಿದ್ರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬೇರೆ ಬೇರೆಯಾಗಿಯೇ ರೈತರನ್ನು ಭೇಟಿ ಮಾಡಿದ್ದಾರೆ ಸಿಎಂ ಆಗಬೇಕೆಂಬ ಇಚ್ಛೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಇತ್ತ ಸಿಎಂ ಕುರ್ಚಿಗೆ ಎಲ್ಲಿ ಕುತ್ತು ಬರುತ್ತೋ ಅಂತ ಸಿದ್ದರಾಮಯ್ಯ ಡಿಕೆಶಿಯಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಎಂಬ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ ವಿಜಯನಗರದಲ್ಲಿ ರೈತರು ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆಲಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಭೇಟಿ ನೀಡಿದ್ದ ವೇಳೆ ಘಟನೆ ನಡೆದಿದೆ ರೈತರ ಆಕ್ರೋಶದ ಬಳಿಕ ಸಿಎಂ ಹಾಗೂ ಡಿಸಿಎಂ ರೈತರ ಅಹವಾಲು ಸ್ವೀಕರಿಸಿದ್ದಾರೆ ಈ ವೇಳೆ ವಿಜಯಪುರ ಜಿಲ್ಲೆಯನ್ನ ಬರಪೀಡಿತವಾಗಿ ಘೋಷಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ಸೂರ್ಯಯಾನ ಯಶಸ್ವಿ ಉಡಾವಣೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಸೂರ್ಯನತ್ತ ಆದಿತ್ಯ L1 ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಈ ಐತಿಹಾಸಿಕ ಸಾಧನೆ ಮಾಡಿದ ಇಸ್ರೋ ವಿಜ್ಞಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ವಿಶ್ವನಾಯಕ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಭಾರತ ಸಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಬಾಹ್ಯಾಕಾಶದಲ್ಲಿಯೂ ಭಾರತ ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿ ನಿಂತಿದೆ ಮೈಸೂರಿನ ಅರಣ್ಯ ಭವನದಲ್ಲಿ ಬೀಡುಬಿಟ್ಟ ದಸರಾ ಗಜಪಡೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿವೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ನಿನ್ನೆ ಕಾಡಿನಿಂದ ಗಜಪಡೆ ಆಗಮಿಸಿದ್ವು ಬೆಳಗ್ಗೆಯಿಂದಲೇ ಅಭಿಮನ್ಯು ಪಡೆಗೆ ಮಾಹುತರು ಸ್ಥಾನವನ್ನ ಮಾಡಿಸಿದ್ದಾರೆ ಇಂದಿನಿಂದ 4 ದಿನ ಅರಣ್ಯ ಭವನದಲ್ಲೇ ಆನೆಗಳು ವಿಶ್ರಾಂತಿಯನ್ನ ಪಡೆಯಲಿವೆ ಸೆಪ್ಟೆಂಬರ್ 5 ರಂದು ಅರಣ್ಯ ಭವನದಿಂದ ಮೈಸೂರು ಅರಮನೆಗಳಿಗೆ ಆನೆಗಳು ಎಂಟ್ರಿ ಕೊಡಲಿದ್ದು ಬಳಿಕ ಅರಮನೆಯಲ್ಲೇ ತಾಲೀಮು ನಡೆಸಲಿವೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅನರ್ಹ ಹಿನ್ನೆಲೆ ಕುಟುಂಬಸ್ಥರು ಮರೆದೇವರ ಮೊರೆ ಹೋಗಿದ್ದಾರೆ ಹಾಸನದ ಹೊಳೆ ನರಸೀಪುರದಲ್ಲಿರುವ ಮಾವಿನಕೆರೆ ರಂಗನಾಥ ದೇವರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಪತ್ನಿ ಚನ್ನಮ್ಮ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪೂಜೆಯಲ್ಲಿ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಭಾಗಿಯಾಗಿದ್ದರು ಸೂರ್ಯಯಾನ ಯಶಸ್ವಿಯಾಗಿ ಆದಿತ್ಯ ಹೃದಯ ಸೋತ ಪಟ್ಟಿಸಿ ಎಂದು ಪೇಜಾವರ ಶ್ರೀ ಕರೆ ನೀಡಿದ್ದಾರೆ ಈಗಾಗಲೇ ನಮ್ಮ ಇಸ್ರೋ ಸಂಸ್ಥೆ ಚಂದ್ರಯಾನ ತಲುಪುವಲ್ಲಿ ಯಶಸ್ವಿಯಾಗಿದೆ ಇಸ್ರೋ ಈಗ ಸೂರ್ಯನ ನಡೆಗೆ ತಮ್ಮ ಪ್ರಥಮ ಯಾನವನ್ನು ನಡೆಸುತ್ತಾ ಇದೆ ಎಲ್ಲರೂ ಅಗಸ್ತ ಮುನಿ ವಿರಚಿತ ಆದಿತ್ಯ ಹೃದಯ ಸೋತ್ರವನ್ನು ಪಠಿಸಿ ಪ್ರಾರ್ಥಿಸಬೇಕು ಎಂದು ಪೇಜಾವರ ಶ್ರೀಗಳು ಹೇಳಿದ್ದಾರೆ ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಮಂಗಳವಾರ ಸಂಜೆಯಿಂದ ಸುರಿತಾರುವಂತ ಧಾರಾಕಾರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದೆ ಸ್ಲಮ್ ಬೋರ್ಡ್ ವತಿಯಿಂದ ವೈಜ್ಞಾನಿಕವಾಗಿ ನಿರ್ಮಿಸಲಾದ ಸುಮಾರು 600 ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ ಕಳೆದ 4 ವರ್ಷಗಳಿಂದ ಸ್ಲಮ್ ಬೋರ್ಡ್ ವತಿಯಿಂದ ಮನೆಗಳನ್ನು ನಿರ್ಮಿಸಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ಪಾಳ್ಯ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ನಿರಂತರ ಮಳೆಯಿಂದ ಕೃತಕ ನೆರೆ ಸೃಷ್ಟಿಯಾಗಿದೆ